ಇನ್ ಮುಂದೆ ಟಿವಿಯಲ್ಲಿ ಪ್ರಸಾರವಾದ ತಕ್ಷಣವೇ ಕಾಳಜಿನಿ ಸಂಚಿಕೆಗಳನ್ನು ಸನ್ನೆಕ್ಸ್ಟ್ ಆಪ್ ಅಲ್ಲಿ ಫ್ರೀಯಾಗಿ ನೋಡಿ. ಸನ್ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಇನ್ ಮುಂದೆ ಟಿವಿಯಲ್ಲಿ ಪ್ರಸಾರವಾದ ತಕ್ಷಣವೇ ಕಾವ್ಯಾಂಜಲಿಯ ಸಂಚಿಕೆಗಳನ್ನು ಸನ್ನೆಕ್ಸ್ಟ್ ಆಪ್ನಲ್ಲಿ ಫ್ರೀಯಾಗಿ ನೋಡಿ. ಸನ್ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಸಿದ್ಧಾರ್ಥ್ ಅವರೇ, ನಾಳೆ ಕಾರ್ಯಕ್ಕೆ ಎಲ್ಲಾ ಅರೇಂಜ್ಮೆಂಟ್ಸ್ ಆಗಿದೆ ಅಲ್ವಾ? ಕಾವ್ಯ, ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಾ? ಎಲ್ಲಾ ಅರೇಂಜ್ಮೆಂಟ್ಸ್ ಆಗಿದೆ, ಡೋಂಟ್ ವರಿ. ಹಾಗಲ್ಲ ಸಿದ್ಧಾರ್ಥ್ ಅವರೇ, ಇವಾಗ ಅಂಜುಗೆ ನಾವೇ ಎಲ್ಲ ಅಲ್ವಾ? ನಾವೇ ಮುಂದೆ ನಿಂತು ಎಲ್ಲ ಕಾರ್ಯಗಳನ್ನು ಮಾಡಬೇಕು ಅಂತ ಅಷ್ಟೇ. ಕಾವ್ಯ, ಅದನ್ನ ಬಾಯ್ಬಿಟ್ಟು ಬೇರೆ ಹೇಳ್ಬೇಕಾ? ಅಲ್ಲ, ಅಮ್ಮನೇ ಅಷ್ಟು ಹೇಳಿರುವಾಗ ನಾವೇ ಮುಂದೆ ನಿಂತು ಕಾರ್ಯ ಮಾಡ್ಕೊಡ್ಬೇಕಲ್ವಾ? ದೊಡ್ಡಪ್ಪ ದೊಡ್ಡಮ್ಮ ಅಂದ್ರೆ ಅಂಜುಗೆ ಪಂಚಪ್ರಾಣ. ಪಾಪ, ಅವ್ರನ್ನ ಕಳ್ಕೊಂಡಿದ್ ದಿನ ಅವಳು ಎಷ್ಟು ನೊಂದ್ಕೊಂಡಿದ್ಲು ಗೊತ್ತಾ? ಹೇಗೋ ದಿನ ಕಳೆದ ಹಾಗೆ ಸಮಾಧಾನ ಮಾಡ್ಕೊಂಡ್ಲು. ನಾಳೆ ಮತ್ತೆ ಹಳೆದನ್ನೆಲ್ಲ ನೆನ್ಸ್ಕೊಳ್ಳೋ ಹಾಗಾಗುತ್ತೆ. ಖಂಡಿತ ತುಂಬಾ ನೊಂದ್ಕೋತಾಳೆ. ನಾವೇ ಅವಳ ಜೊತೆಗಿದ್ದು ಧೈರ್ಯ ತುಂಬೇಕು. ಹಾಯ್ ಬ್ರೋ. ಸುಶಾಂತ್, ನೀನ್ ಮಾಡ್ತಿರೋದೇನು? ಅಂಜುಗ್ ಹರ್ಟ್ ಆಗೋ ತರ ಯಾಕೆ ನಡ್ಕೋತಿದ್ಯಾ? ಹೆಂಡ್ತಿನ ಇಷ್ಟೊಂದು ನೆಗ್ಲೆಕ್ಟ್ ಮಾಡೋದು ಒಳ್ಳೇದಲ್ಲ. ನಾನು ಏನ್ ಮಾಡ್ದೆ ಅಂತ ಹಾಗೆ ಮಾತಾಡ್ತಿದ್ಯಾ ಕಾವ್ಯ? ಇನ್ನೇನ್ ಮಾಡ್ಬೇಕು ಸುಶಾಂತ್? ನಾಳೆ ದೊಡ್ಡಪ್ಪ ದೊಡ್ಡಮ್ಮನ ಕಾರ್ಯ ಇದೆ ಅಂತ ಗೊತ್ತು ತಾನೆ? ಅದ್ರ ಬಗ್ಗೆ ನಾವು ಮಾತಾಡಕ್ ಬಂದ್ರೆ ನೆಗ್ಲೆಕ್ಟ್ ಮಾಡಿ ಹಾಗೆ ಹೊರಟೋದೆ? ನಾನು ನೆಗ್ಲೆಕ್ಟ್ ಮಾಡ್ಲಿಲ್ಲ ಕಾವ್ಯ, ನನ್ಗೆಲ್ಲ ಗೊತ್ತಿದೆ. ಗೊತ್ತಿದ್ರೆ ನೀನ್ ಹೀಗ್ ಮಾಡ್ತಿರ್ಲಿಲ್ಲ ಸುಶಾಂತ್. ಪ್ರತಿ ಹೆಣ್ಗು ತನ್ ಗಂಡ ಆದವನು ಅವ್ರ ಅಪ್ಪ ಅಮ್ಮನ ವಿಷಯದಲ್ಲಿ ವಿಶೇಷವಾದ ಕಾಳಜಿ ತೋರಿಸ್ಬೇಕು ಅಂತ ತುಂಬಾ ಆಸೆ ಇರುತ್ತೆ.